ವತಿಯಿಂದ ಸರ್ವ ಗಣೇಶ ಭಕ್ತಾದಿಗಳಿಗೆ ಮೆರವಣಿಗೆಯ ಮೂಲಕ ಬರುವಂತಹ ಮಂಡಳಗಳಿಗೆ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಟ್ರಸ್ಟಿ ಅಧ್ಯಕ್ಷ, ಅದೇ ರೀತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಮನೀಶ್ ಕಾಳ್ತೆ ಅವರ ಉಪಸ್ಥಿತಿಯಲ್ಲಿ ಟ್ರಾಫಿಯನ್ನು ನೀಡಿ ಸರ್ವ ಮಂಡಳಗಳಿಗೆ ಸತ್ಕರಿಸಲಾಗುತ್ತಿತ್ತು. ವಿಜಾಪುರ್ ರೋಡ್ ಪರಿಸರದಲ್ಲಿ ಇರುವಂತಹ ಮಧ್ಯವರ್ತಿ ಗಣೇಶೋತ್ಸವ ಮಂಡಳದ ಸಂಸ್ಥಾಪಕ ಅಧ್ಯಕ್ಷ ಚಂದ್ರಾಮ್ ಚೌಹಾಣ್ ಗುರುಜಿ, ಶ್ರೀ ಲಾಲಸಿಂಗ ರಜಪೂತ್, ಶ್ರೀ ವಿಜಯ ಶಾಬಾದಿ, ಶ್ರೀ ಬಾಬುರಾವ್ ಲದ್ದೆ, ಶಿವಶಣ್ಣ ಪಾಟೀಲ್ ಈ ಸರ್ವರ ಪ್ರಮುಖ ಉಪಸ್ಥಿತಿಯಲ್ಲಿ, ಅದೇ ರೀತಿ ಮಧ್ಯವರ್ತಿ ಮಂಡಳದ ಟ್ರಸ್ಟಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ, ಉಪಾಧ್ಯಕ್ಷ ಚಾಟೆ ಮೇಡಮ್, ಅದೇ ರೀತಿ ಉತ್ಸವ ಸಮಿತಿಯ ಅಧ್ಯಕ್ಷ ಮನೀಶ್ ಕಾಳ್ಜೆ ಅವರ ಉಪಸ್ಥಿತಿಯಲ್ಲಿ, ಸ್ವರಾಂಜಲಿಯ ಸಂಪಾದಿಕೆ ಸುಚಿತ್ರ ಥಳಂಗೆ ಅವರ ಉಪಸ್ಥಿತಿಯಲ್ಲಿ ಮಧ್ಯವರ್ತಿ ಗಣೇಶೋತ್ಸವ ಮಂಡಳದ ವತಿಯಿಂದ ಬಪ್ಪನಿಗೆ ಬೀಳ್ಕೊಡುವ ಸಮಾರಂಭ ಮಾಡುತ್ತಿರುವಂತಹ ಸರ್ವ ಮಂಡಳಗಳಿಗೂ ಕೂಡ ಟ್ರಾಫಿಯನ್ನು ನೀಡಿ ಸತ್ಕರಿಸಲಾಯಿತು. ಈ ಸಮಯದಲ್ಲಿ ವೇದಿಕೆಯ ಮೇಲೆ ಮಾಜಿ ಶಾಸಕ ದಿಲೀಪ್ ಮಾನೆ, ಅದೇ ರೀತಿ ಶಿವಸೇನೆಯ ಗಣೇಶ್ ವಾನ್ಕರ್ ಅವರು ಕೂಡ ಉಪಸ್ಥಿತರಿದ್ದರು. ಮಾಜಿ ಶಾಸಕ ದಿಲೀಪ್ ಮಾನೆ ಅವರಿಗೆ ಉತ್ಸವ ಸಮಿತಿಯ ಅಧ್ಯಕ್ಷ ಮನೀಶ್ ಕಾಳ್ಜೆ ಅವರ ಹಸ್ತದಿಂದ ಸತ್ಕಾರ ನೆರವೇರಿತು. ಅದೇ ರೀತಿ ಶ್ರೀ ಗಣೇಶ್ ವಾನ್ಕರ್ ಅವರಿಗೂ ಕೂಡ ಚೌಹಾಣ್ ಅವರ ಹಸ್ತದಿಂದ ಸತ್ಕಾರ ನೆರವೇರಿತು. ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಕೈಲಾಸ್ ಕಾಳೆ ಅವರಿಗೂ ಕೂಡ ಡಾಕ್ಟರ್ ಮಲ್ಲಿಕಾರ್ಜುನ್ ತರ್ನಳ್ಳಿ ಅವರ ಹಸ್ತದಿಂದ ಶಾಲು ಹೊದಿಸಿ ಟ್ರಾಫಿ ನೀಡಿ ಸತ್ಕರಿಸಲಾಯಿತು. ಭಾನುವಾರದಂದು ಬಪ್ಪನ ಬೀಳ್ಕೊಡುವ ಸಮಾರಂಭ ವಿವಿಧ ಶಾಲೆಗಳು, ಶಾಲೆಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಶಾಲೆಯ ಡ್ರೆಸ್ ಪರಿಧಾನ ಮಾಡಿ ಲೇಜಿಮದ ಸುಂದರವಾದ ಆಟವನ್ನು ಸಾದರಪಡಿಸುತ್ತಾ ಬಪ್ಪನಿಗೆ ಬೀಳ್ಕೊಡುತ್ತಿದ್ದರು. ಅನೇಕ ಮಂಡಳಗಳು ಕೂಡ ಲೇಜಿಮ್, ಜಾಂಜ್ ಈ ರೀತಿಯ ಆಟದೊಂದಿಗೆ ಪಾರಂಪರಿಕ ಪದ್ಧತಿಯಲ್ಲಿ ಬಪ್ಪನನ್ನು ಬೀಳ್ಕೊಡುವ ಸಮಾರಂಭ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಇಲ್ಕಲ್ ಸೀರೆಯನ್ನು ಉಟ್ಟಿರುವಂತಹ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಇಲ್ಕಲ್ ಸೀರೆಯನ್ನು ಉಟ್ಟುಕೊಂಡು ಕೊರಳಲ್ಲಿ ಹಾರವನ್ನು ಹಾಕಿಕೊಂಡು ಕಣ್ಣಿಗೆ ಗಾಗಲ್ ಅನ್ನು ಕೂಡ ಹಾಕಿಕೊಂಡು ವಿದ್ಯಾರ್ಥಿಗಳು ಸುಂದರ ಗೀತೆಯ ಮೇಲೆ ಡಾನ್ಸ್ ಕೂಡ ಸಾದರಪಡಿಸುತ್ತಿದ್ದರು. ಈ ಡಾನ್ಸ್ ಕೈಯಲ್ಲಿ ಪತಾಕೆ ಹಿಡಿದು ಮಾಡುತ್ತಿರುವಂತಹ ಈ ಡಾನ್ಸ್ ತಾಲದ ಮೇಲೆ ತಾಲಕ್ಕೆ ತಕ್ಕಂತೆ ಕುಣಿಯುತ್ತಿದ್ದ ಈ ವಿದ್ಯಾರ್ಥಿಗಳು ಸರ್ವರ ಗಮನ ಸೆಳೆಯುತ್ತಿದ್ದರು. ಪ್ರತಿ ವರ್ಷ ವಿಜಾಪುರ್ ರೋಡ್ ಪರಿಸರದಲ್ಲಿ ಇರುವಂತಹ ಬಪ್ಪನ ಬೀಳ್ಕೊಡಲಿಕ್ಕಾಗಿ ಸಂಭಾಜಿ ಕೆರೆಯಲ್ಲಿ ಈ ಪರಿಸರದಲ್ಲಿಯ ನಾಗರಿಕರಿಗೆ ಅನುಕೂಲವಾಗಬೇಕು ಈ ಪದ್ಧತಿಯಿಂದ ಆಡಳಿತೀಯ ವತಿಯಿಂದ ಅನೇಕ ಸಿದ್ಧತೆಯು ಕೂಡ ಸಂಭಾಜಿ ಪರಿಸರದಲ್ಲಿ ಮಾಡಲಾಗುತ್ತದೆ. ಜುಳೇಸುಲಾಪುರ್ ಪರಿಸರದಲ್ಲಿ ಇರುವಂತಹ ಸರ್ವ ಗಣೇಶೋತ್ಸವ ಮಂಡಳಗಳು ಸಂಭಾಜಿ ಕೆರೆಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುವುದು ಎಂದು ಕೂಡ ರೂಢಿ ಇದೆ. ಪರಂಪರೆಗೆ ಅನುಗುಣವಾಗಿ ಯಾವುದೇ ರೀತಿಯ ಡಾಲ್ಬಿ ಸಿಸ್ಟಮದ ಬಳಕೆಯನ್ನು ಮಾಡದೆ ಪಾರಂಪರಿಕ ಪದ್ಧತಿಯಲ್ಲಿ ಬಪ್ಪನನ್ನು ಬೀಳ್ಕೊಡುವ ಸಮಾರಂಭ ವಿಜೃಂಭಣೆಯಿಂದ ಕೈಗೊಳ್ಳಲಾಗುತ್ತಿತ್ತು. ಜಾಂಜದ ಪತಕ, ಲೇಜಮದ ಆಟ ಸರ್ವ ಭಕ್ತಾದಿಗಳ ಮನ ಗೆಲ್ಲುವಂತಿತ್ತು. ವಿಜಾಪುರ್ ರೋಡ್ ಪರಿಸರದಲ್ಲಿ ಇರುವಂತಹ ಸೈಪುಲ್ ಪರಿಸರದಿಂದ ಹಿಡಿದು ಸಂಭಾಜಿ ಕೆರೆಯ ಪರಿಸರದಲ್ಲಿ ಸರ್ವ ಮಂಡಳಗಳು ಒಂದರಿಂದ ಒಂದು ಸಾಲಾಗಿ ಬರುತ್ತಿದ್ದು ಒಂದಕ್ಕಿಂತಲೂ ಒಂದು ಉತ್ತಮ ರೀತಿಯ ಆಟವನ್ನು ಸಾಧುರುಪಡಿಸಲಾಗುತ್ತಿತ್ತು.